ಯಾರ ಮೇಲೆ ಹೋಯ್ತು? ಡ್ರೋನ್ ಪ್ರತಾಪ್ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು. ಯಾಕೆ ಅನ್ನೋದು ಎಲ್ರಿಗೂ ಯಕ್ಷ ಪ್ರಶ್ನೆ ಆಗೋಯ್ತು ನಮ್ಗೆ. ಓಕೆ, ಅಂದ್ರೆ ಏಜ್ ವೈಸ್ ಅಲ್ಲಿ ನೋಡಿದ್ರೆ ನೀವು ಹೇಳಿದ ಹಾಗೆ ಅವ್ನು ಚಿಕ್ಕವನು ನೀವು ದೊಡ್ಡವರು ಅಂತಾನೆ ನೀವು ವಾದ ಮಾಡ್ತಿದ್ದು. ನನ್ನ ಏಜ್ಗೆ ನೀನು ಹೇಳೋದಲ್ಲ ಕಣ ಅಂತ ಕೂಡ ಹೇಳ್ತಿದ್ದೆ. ಆ್ಯಂಡ್ ಲಾಸ್ಟಲ್ಲಿ ನೀವು ಹೇಳಿದ್ದು ಅದೇ, ನನ್ನ ಮಗನ ಥರ ಕಣ ನಾನು ನಿನ್ನ ನೋಡಿದ್ದು, ನನ್ನ ಮಗನ ಹೇಗೆ ಮಾರ್ಕೆಟ್ಗೆ ಹೋಗಿ ಬರೋ ಅಥವಾ ಏನು ತೊಗೊಂಡ್ಬರೋ ಅನ್ನೋ ಥರ ನೋಡಿದ್ದು ಅಂತ. ಅಲ್ಲಿಯವರೆಗೂ ಯಾಕೆ ಪ್ರತಾಪ್ನ ಅಷ್ಟು ಟಾರ್ಗೆಟ್ ಆಗೋ ಥರ ಕಾಣಿಸೋಕೆ ಸ್ಟಾರ್ಟ್ ಆಯ್ತು ನಮ್ಗಳಿಗೆ ಅಂತ ನೋಡಿ. ಇವಾಗ ಒಂದು ಲೌಡ್ ಪರ್ಸನಾಲಿಟಿ ಪಕ್ಕದಲ್ಲಿ ಒಂದು ಸೈಲೆಂಟ್ ಪರ್ಸನಾಲಿಟಿ ಕೂರಿಸಿದಾಗ ನಾರ್ಮಲ್ ಆಗಿ ಹೇಗೋ ಇದೆಯಾ ಅಂತಂದಾಗ ಕೂಡ ಏನು ಗುರು ಇವನು ಗದರ್ಸ್ ಮಾತಾಡಿಸ್ತಾನ ಅವನ್ನ ಅಂತ ಅನ್ಸುತ್ತೆ. ಸರ್, ನನ್ನ ಪರ್ಸನಾಲಿಟಿ ಇರೋದೇ ಲೌಡ್, ನಾನು ಮಾತಾಡೋದೇ ಹಾಗೆ. ಸೊ ಅಲ್ಲಿ 17 ಬೇರೆ ಬೇರೆ ವ್ಯಕ್ತಿತ್ವಗಳಿದ್ದಿದ್ದು, ಅವ್ರು ಬೆಳೆದು ಬಂದಿರೋ ರೀತಿ ನೀತಿಗಳು ಬೇರೆ, ಅವರು ಆಡಿರುವಂಥ ಪದಗಳು ಬೇರೆ. ನಾನು ಇಷ್ಟು ವರ್ಷ ಹೇಗಿದ್ದೀನೋ ಹಾಗೆ ಮಾತಾಡೋದು. ಅಲ್ಲಿ ನಾನು ಪಾಲಿಷ್ ಮಾಡಿಕೊಂಡು ಶುಗರ್ ಕೋಟ್ ಮಾಡಿಕೊಂಡು ಕ್ಯಾಮ್ರಾಗಳು ನೋಡ್ತಾ ಇದೆ, ನನಗೆ ಡೀಸೆಂಟಾಗಿ ಬಿಹೇವ್ ಮಾಡಬೇಕು ಅಥವಾ ಇನ್ನೊಂದು ಮತ್ತೊಂದು ಅಂದ್ಕೊಳೋದು ನನಗೆ ತಲೆನಲ್ಲೂ ಇರಲಿಲ್ಲ. ಆ್ಯಂಡ್ ಅದು ನಾನು ಮಾಡಲೂ ಇಲ್ಲ. ಒಳಗಡೆ ಹೋಗಿ ಒಂದು 2 ದಿವಸ ಅಷ್ಟೇ, ಅದಾದಮೇಲೆ ಕ್ಯಾಮ್ರಾಗಳಿದೆ ಅನ್ನೋದೇ ಮರ್ತೋಯ್ತು ನನಗೆ. ಐ ವಾಸ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಗೇಮ್. ಆ್ಯಂಡ್ ನನಗೆ ಎಲ್ಲಿ ತಪ್ಪು ಅನಿಸುತ್ತೋ ಅಥವಾ ಯಾರು ಏನು ಮಾಡಿಲ್ಲ ಅನಿಸುತ್ತೋ ಅದನ್ನು ಪಾಯಿಂಟ್ ಔಟ್ ಮಾಡಿ ನಾನು ಮಾತಾಡ್ತಿದ್ದೆ. ಪ್ರತಾಪ್ ಈಸ್ ಅ ವೆರಿ ಗುಡ್ ಬಾಯ್, ಬಟ್ ಏನು ಮಾಡಲಿಲ್ಲ ಅಲ್ಲಿ ನನಗೆ ಕಾಣಿಸ್ದಂಗೆ. ಅದನ್ನು ನಾನು ಗೇಮ್ನಲ್ಲಿ ಹೇಳ್ತಿದ್ದೆ ಹೊರತು ಪರ್ಸ್ನಲಿ ಅವನು ಹೊರಗಡೆ ಏನಿದ್ದಾನೆ ಅವನ ವ್ಯಕ್ತಿತ್ವ ಏನು ಅದು ನನಗೆ ಬೇಕಾಗಿಲ್ಲ. ಆ ಗೇಮಲ್ಲಿ ಅಲ್ಲೂ ಕೂತ್ಕೊಂಡು ಆಡ್ತಿದ್ದ ಆಟ ಅವನು ಏನು ಕಾಣಿಸ್ಲಿಲ್ಲ ನನಗೆ. ಅವಾಗ ನಾನು ಹೇಳಿದಾಗ ಹೇಳೋ ರೀತಿ ರಫ್ ಆಗಿರ್ಬೋದು. ಒಬ್ಬರು ನಾಮಿನೇಟ್ ಮಾಡಿದಾಗ ಒಂದು ಗೇಮಿಂದ ಒಬ್ಬರನ್ನ ಹೊರಗಡೆ ಹಾಕೋದಕ್ಕೆ ಒಬ್ಬ ಮನುಷ್ಯ ಬಂದು ಮಾತಾಡಿದಾಗ ಆ ಕಾರಣಗಳು ಕೊಟ್ಟಾಗ ಅದು ಅಷ್ಟು ಸ್ಪಷ್ಟವಾಗಿ ಲೌಡ್ ಆಗಿದ್ದಾಗ ಎಲ್ಲೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋ ಹಾಗೆ ಕಾಣಿಸುತ್ತೆ ಹೊರಗಡೆ. ಹೌದು, ಬಟ್ ಐ ಡೋಂಟ್ ಕೇರ್, ನನ್ನ ಆಟ ನಾನು ಆಡಿದ್ದೀನಿ. ಆ್ಯಂಡ್ ನಾನು ಏನು ಹೇಳಬೇಕಿತ್ತು ಅದನ್ನು ನಾನು ಹೇಳಿದ್ದೀನಿ. ಅದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದ್ಕೊಂಡ್ರೆ ನನಗೇನು ಪ್ರಾಬ್ಲಮೇ ಆಗೋದಿಲ್ಲ.